ಎಲ್ಲರಿಗೂ ನಮಸ್ಕಾರ. ನಮ್ಮ ಹಾರ್ಟ್ಫುಲ್ನೆಸ್ ಸಂಸ್ಥೆಯ ಮಾಸ್ಟರ್ ಕ್ಲಾಸಸ್ ಇದರ ಎರಡನೇ ದಿನಕ್ಕೆ ಮತ್ತೊಮ್ಮೆ ಸ್ವಾಗತ. ಇಂದು ನಮ್ಮ ಪುನಶ್ಚೇತನದ ಅಭ್ಯಾಸದೊಂದಿಗೆ ಧ್ಯಾನದ ಆಳಕ್ಕೆ ಹೋಗುವುದನ್ನು ಎದುರು ನೋಡೋಣ. ಎಲ್ಲರಿಗೂ ನಮಸ್ಕಾರ. ಹಾರ್ಟ್ಫುಲ್ನೆಸ್ ಧ್ಯಾನದ ಎರಡನೆಯ ಅಂಶದ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇದನ್ನು ಶುದ್ಧೀಕರಣ ಅಥವಾ ಹೊಸ ಚೈತನ್ಯ ಪಡೆಯುವ ಕ್ರಿಯೆ ಎನ್ನುತ್ತೇವೆ. ಶುದ್ಧೀಕರಣಕ್ಕೂ ಹೊಸ ಚೈತನ್ಯಕ್ಕೂ ಏನು ಸಂಬಂಧ? ಅದು ಏಕಾಗ್ರತೆಗೂ ಮತ್ತು ಧ್ಯಾನಕ್ಕೂ ಇದ್ದ ಹಾಗೆ. ಧ್ಯಾನವು ಏಕಾಗ್ರತೆಯ ಸ್ಥಿತಿಯನ್ನು ಸೃಷ್ಟಿಸುತ್ತದೆ. ಶುದ್ಧೀಕರಣವು ನಮ್ಮಲ್ಲಿ ಹೊಸ ಚೈತನ್ಯವನ್ನು ತುಂಬುತ್ತದೆ. ಅದೊಂದು ಸಹ ಉತ್ಪನ್ನ, ಅದರ ಪರಿಣಾಮ. ಹಾರ್ಟ್ಫುಲ್ನೆಸ್ ಪದ್ಧತಿಯ ಅತಿ ಮುಖ್ಯವಾದ ಅಂಶಗಳಲ್ಲಿ ಇದು ಸಹ ಒಂದು ಎಂದು ನನಗೆ ಅನಿಸುತ್ತದೆ. ಶುದ್ಧೀಕರಣ ಎಂದರೆ ಏನು? ನಾವು ಏನನ್ನು ಸ್ವಚ್ಛಗೊಳಿಸಲು ಪ್ರಯತ್ನಿಸುತ್ತಿದ್ದೇವೆ? ಮೊದಲಿಗೆ ನಾವು ಕರ್ಮ, ಸಂಸ್ಕಾರ, ಮುದ್ರೆಗಳು ಮತ್ತು ಗ್ರಹಿಕೆಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಆದರೆ ನಾನು ಕೂಲಂಕುಷವಾಗಿ ವಿವರಿಸಲು ಹೋಗುವುದಿಲ್ಲ. ನೀವು ಯಾರೋ ಒಬ್ಬಾಕೆಯನ್ನು ನೋಡಿದಾಗ ನಿಮ್ಮ ಹೃದಯದ ಮೇಲೆ ಗಾಢವಾದ ಪ್ರಭಾವ ಉಂಟಾಗುತ್ತದೆ. ಉದಾಹರಣೆಗೆ, ವಾವ್, ಈಕೆ ಬಹಳ ಆಕರ್ಷಕಳಾಗಿದ್ದಾಳೆ. ನೀವು ಮುಂದೆ ಬಹಳ ದಿನಗಳವರೆಗೆ ಆಕೆಯ ಬಗ್ಗೆ ಆಲೋಚಿಸುತ್ತಲೇ ಇರುವಿರಿ. ಆ ಮುದ್ರೆಯು ನಿಮ್ಮನ್ನು ಹಿಡಿದುಬಿಟ್ಟಿದೆ ಎಂದರ್ಥ. ವಿಜ್ಞಾನದಲ್ಲಿ ನ್ಯೂಟನ್ನರ ಎರಡನೆಯದೋ ಅಥವಾ ಮೊದಲನೆಯದೋ, ನಾನು ಭೌತಶಾಸ್ತ್ರ ಪ್ರವೀಣನೇನೂ ಅಲ್ಲ, ಯಾವುದೋ ಒಂದು ನಿಯಮದ ಪ್ರಕಾರ ಕ್ರಿಯೆ ಹಾಗೂ ಪ್ರತಿಕ್ರಿಯೆಯು ಸಮಾನವಾಗಿದ್ದು ವಿರುದ್ಧ ದಿಕ್ಕುಗಳಲ್ಲಿ ನಡೆಯುತ್ತದೆ. ಆದರೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ಒಂದು ನಿರ್ದಿಷ್ಟ ಕ್ರಿಯೆಯಿಂದ ಉಂಟಾಗುವ ಪ್ರತಿಕ್ರಿಯೆಗೆ ಯಾವ ಅಳತೆಯೂ ಇರುವುದಿಲ್ಲ. ಕೆಲವೊಮ್ಮೆ ಅದರ ಗಹನತೆಯು ಎಷ್ಟು ತೀವ್ರವಾಗಿರುತ್ತದೆ ಎಂದರೆ, ಕೇವಲ ಒಂದೇ ಒಂದು ನೋಟವು ನೀವು ಆಜೀವ ಪರ್ಯಂತ ಮರೆಯಲಾಗದ ಪ್ರಭಾವವನ್ನು ಬೀರಬಹುದು. ಆದ್ದರಿಂದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪರಿಣಾಮವು ಸಮಾನವೂ ವಿರುದ್ಧವೂ ಆಗಿರಬೇಕೆಂದೇನೂ ಇಲ್ಲ. ಅದು ಇಡೀ ಬ್ರಹ್ಮಾಂಡವನ್ನೇ ಆವರಿಸುವಷ್ಟು ವ್ಯಾಪಕವಾಗಿರಬಹುದು ಅಥವಾ ಏನೂ ಇಲ್ಲದೇ ಇರಬಹುದು. ಇದು ನಮ್ಮನ್ನು ಅವಲಂಬಿಸಿದೆ. ಈ ವಿಶಿಷ್ಟ ವಿಧಾನವು ನಾವು ಕಾರಣಾಂತರಗಳಿಂದ ಬೆಳೆಸಿಕೊಳ್ಳುವ ಕೆಲವು ಗ್ರಹಿಕೆಗಳನ್ನು ತೆಗೆದುಹಾಕಲು ಪ್ರಯತ್ನಿಸುತ್ತದೆ. ಯಾವುದಾದರೂ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಒಬ್ಬರು ಈ ವಿಷಯ ಒಳ್ಳೆಯದು ಅಥವಾ ಕೆಟ್ಟದ್ದು ಎನ್ನುವರು, ಮತ್ತೊಬ್ಬರು ಅದೇ ವಿಷಯದ ಬಗ್ಗೆ ಇದು ನಿಷ್ಪ್ರಯೋಜಕವಾದದ್ದು ಎಂದರೆ ಇನ್ನೊಬ್ಬರು ಅದನ್ನೇ ಇದು ಅದ್ಭುತವಾದದ್ದು ಎನ್ನಬಹುದು. ಈ ವ್ಯತ್ಯಾಸವನ್ನು ಸೃಷ್ಟಿಸುವುದು ಯಾವುದು? ನಾವು ಯಾರೂ ಅದೇ ವಿಚಾರಕ್ಕೆ ಒಂದೇ ರೀತಿಯಲ್ಲಿ ಆಕರ್ಷಿತರಾಗುವುದಿಲ್ಲ. ಒಂದೇ ವಿಷಯದ ಬಗ್ಗೆ ಒಬ್ಬೊಬ್ಬರ ಪ್ರತಿಕ್ರಿಯೆಯು ಒಂದೊಂದು ಪ್ರಮಾಣದಲ್ಲಿರುತ್ತದೆ. ನಮ್ಮ ಮುದ್ರೆಗಳು, ನಮ್ಮ ಹಿನ್ನೆಲೆಗಳು, ಗ್ರಹಿಕೆಗಳು ಬಣ್ಣದ ಕನ್ನಡಕಗಳಂತೆ ಕೆಲಸ ಮಾಡುತ್ತವೆ. ನಾವೆಲ್ಲರೂ ನಮ್ಮ ಪ್ರಜ್ಞೆಯಲ್ಲಿ ಬಣ್ಣದ ಕನ್ನಡಕಗಳನ್ನು ಧರಿಸುತ್ತೇವೆ. ಯಾವುದೇ ವಸ್ತುವನ್ನು ಅದು ಇರುವ ಹಾಗೆ ಅರ್ಥ ಮಾಡಿಕೊಳ್ಳುವುದು ಹೇಗೆ? ನದಿಯ ಆಚೆಯ ದಡದಲ್ಲಿದ್ದ ತನ್ನ ಪ್ರಿಯತಮೆಯನ್ನು ಭೇಟಿಯಾಗಲು ಪ್ರಯತ್ನಿಸಿದ ಅಮರ ಪ್ರೇಮಿಯೊಬ್ಬನ ಕಥೆಯನ್ನು ನೀವೆಲ್ಲರೂ ಕೇಳಿದ್ದೀರಿ. ರಾತ್ರಿಯ ಸಮಯ, ಭಾರೀ ಮಳೆ ಸುರಿಯುತ್ತಿತ್ತು. ಪ್ರವಾಹದಲ್ಲಿದ್ದ ನದಿಯನ್ನು ದಾಟಲು ಅವನು ಮರದ ದಿಮ್ಮಿಯೊಂದನ್ನು ಹಿಡಿದುಕೊಂಡು ದಾಟಿದನು. ಪ್ರಿಯತಮೆಯ ಮನೆಯ ಬಾಗಿಲು ಮುಚ್ಚಿದ್ದರಿಂದ ಅವನು ಮನೆಯ ಮೊದಲನೆಯ ಮಹಡಿ ಹತ್ತಲು ಪ್ರಯತ್ನಿಸಿದನು. ಅಲ್ಲಿ ಕಂಡ ಹಗ್ಗವನ್ನು ಹಿಡಿದುಕೊಂಡು ಮೇಲೇರಿ ತನ್ನ ಪ್ರಿಯತಮೆಯ ಕೊಠಡಿಯನ್ನು ಪ್ರವೇಶಿಸಿದನು. ಸ್ವಲ್ಪ ಸಮಯ ಕಳೆದ ಮೇಲೆ ಅವನ ಪ್ರಿಯತಮೆಯು, ನೀನು ಹೇಗೆ ಮೇಲೆ ಏರಿದೆ, ಹೇಗೆ ಬಂದೆ ಎಂದು ಪ್ರಶ್ನಿಸಿದಾಗ ಅವನು, ನಾನು ಮೇಲೇರಿ ಬರಲಿ ಎಂದೇ ನೀನು ಹಗ್ಗವನ್ನು ಇಳಿಬಿಟ್ಟಿದ್ದೆಯಲ್ಲ ಎಂದನು. ಆಗ ಅವಳು ನಕ್ಕು, ಹಗ್ಗವೇ, ನಾನು ನಿನಗಾಗಿ ಯಾವ ಹಗ್ಗವನ್ನು ಬಿಡಲಿಲ್ಲ, ನೀನು ಬರುವೆ ಎಂದು ನನಗೆ ಗೊತ್ತೇ ಇರಲಿಲ್ಲ ಎಂದಳು. ಆಗ ಆತನು ಯಾವುದನ್ನು ಹಿಡಿದು ಮೇಲೇರಿ ಬಂದನೆಂದು ಅವರು ಕಿಟಕಿಯಿಂದ ಹೊರಗೆ ನೋಡಿದಾಗ ಅದೊಂದು ಭಾರೀ ಗಾತ್ರದ ಹಾವಾಗಿತ್ತು. ಅವನು ಅದು ಹಗ್ಗವೆಂದು ಭಾವಿಸಿದ್ದ. ಗ್ರಹಿಕೆ. ಅವನು ಪ್ರೇಮದಲ್ಲಿ ಹುಚ್ಚನಾಗಿದ್ದರಿಂದ ಸಣ್ಣ ವಸ್ತುಗಳು ಸಹ ಆತನು ಗುರಿ ಸೇರುವುದರಲ್ಲಿ ಸಹಾಯ ಮಾಡುತ್ತಿವೆಯೇನೋ ಎನ್ನುವಂತಿತ್ತು. ಅವನು ಹಿಂತಿರುಗುವಾಗ ಯಾವುದು ಮರದ ದಿಮ್ಮಿ ಎಂದು ಭಾವಿಸಿದ್ದನೋ ಅದು ಒಂದು ಶವವಾಗಿತ್ತು. ಹೀಗಾಗಿ ಮತ್ತೆ ಗ್ರಹಿಕೆ. ಆನೆಯನ್ನು ಅಥವಾ ಕುದುರೆಯನ್ನು ಒಂದು ಸಣ್ಣ ಪ್ಲಾಸ್ಟಿಕ್ ಕುರ್ಚಿಗೆ
ಕಟ್ಟಿಹಾಕಿರುವ ಮತ್ತೊಂದು ಸೊಗಸಾದ ಉದಾಹರಣೆ ಇದೆ. ವಿಷಯಗಳನ್ನು ಹೀಗೆ ಅರ್ಥ ಮಾಡಿಕೊಳ್ಳುವ ಪರಿಣಾಮವನ್ನು ಊಹಿಸಿರಿ. ಇಡೀ ಸರ್ಕಸ್ಸಿನ ಟೆಂಟನ್ನು ಕೆಡವಬಲ್ಲಂತಹ ಒಂದು ಕುದುರೆ ಅಥವಾ ಆನೆಯನ್ನು ಕೇವಲ ಒಂದು ಸಣ್ಣ ಪ್ಲಾಸ್ಟಿಕ್ ಕುರ್ಚಿಗೆ ಕಟ್ಟುವರು. ಇದು ಸಹ ನಮ್ಮ ಗ್ರಹಿಸುವಿಕೆ ಅಷ್ಟೆ. ನಮ್ಮ ಕಲ್ಪನೆಗಳು, ಆಲೋಚನೆಗಳು, ಗ್ರಹಿಕೆಗಳು ನಮ್ಮ ಅಸ್ತಿತ್ವದ ಮೇಲೆ ಅಷ್ಟು ಬಲವಾದ ಹಿಡಿತವನ್ನು ಹೊಂದಿವೆ. ನಾವು ಅವುಗಳನ್ನು ಶುದ್ಧಿಗೊಳಿಸಿ ವಸ್ತುಗಳನ್ನು ಅವುಗಳ ನೈಜ ಸ್ಥಿತಿಯಲ್ಲಿ ನೋಡಬೇಕಾದ ಅವಶ್ಯಕತೆ ಇದೆ. ಹೀಗಾಗಿ ಈ ಮುದ್ರೆಗಳಿಂದ, ಗ್ರಹಿಕೆಗಳಿಂದ, ಪ್ರತಿಕ್ರಿಯೆಗಳಿಂದ ಅಷ್ಟು ಸ್ಥೂಲವಾಗಿ ಹೇಳಬೇಕೆಂದರೆ ಕರ್ಮಗಳು ಅಥವಾ ಸಂಸ್ಕಾರಗಳಿಂದ ಹೇಗೆ ಬಿಡುಗಡೆ ಹೊಂದುವುದು ಅಥವಾ ಹೇಗೆ ಅವುಗಳನ್ನು ತೆಗೆದುಹಾಕುವುದು ಎನ್ನುವುದನ್ನು ನಾನು ನಿಮಗೆ ತಿಳಿಯಬಯಸುತ್ತೇನೆ. ಅರಿತೋ ಅರಿವಿಲ್ಲದೆಯೋ ನಮ್ಮ ದೈನಂದಿನ ಎಲ್ಲ ಚಟುವಟಿಕೆಗಳು ಇವುಗಳನ್ನು ಸಂಗ್ರಹಿಸುವ ದೂತರಂತೆ ಇರುತ್ತವೆ. ನಮ್ಮ ದಿನದ ಕೊನೆಯಲ್ಲಿ ದೈನಂದಿನ ಬಹಳಷ್ಟು ಕೆಲಸ ಕಾರ್ಯಗಳು ಮುಗಿದು ನಾವು ಮನೆಗೆ ಹಿಂತಿರುಗಿ ನಮ್ಮ ಕುಟುಂಬದವರೊಡನೆ 10-15 ನಿಮಿಷಗಳ ಕಾಲ ವಿಶ್ರಾಂತಿ ಪಡೆದ ನಂತರ ಮನೆಯ ಒಂದು ಅನುಕೂಲಕರವಾದ ಬೆಚ್ಚಗಿನ ಮೂಲೆಯಲ್ಲಿ ಕುಳಿತು ಈ ವಿಧಾನವನ್ನು ಅಭ್ಯಸಿಸಲು ಪ್ರಯತ್ನಿಸೋಣ. ಈ ವಿಧಾನದ ಒಟ್ಟು ಉದ್ದೇಶ ಏನೆಂದರೆ ನಮ್ಮ ಒಳಗೆ ಇರುವ ಆಂತರಿಕ ಸಾಮರ್ಥ್ಯವನ್ನು ಅರಿತುಕೊಂಡು ನಾವು ವಸ್ತುಗಳನ್ನು ಅವುಗಳ ನೈಜ ಸ್ಥಿತಿಯಲ್ಲೇ ನೋಡಲು ಸಾಧ್ಯವಾಗುವುದು. ನಾವು ಪರಿಶುದ್ಧರಾಗಬೇಕು, ಸರಳವಾಗಿರಬೇಕು ಎಂದು ಬಯಸುತ್ತೇವೆ. ನಾವು ಸೇರಿಕೊಂಡಿರುವ ಜಟಿಲತೆಗಳು ಹಾಗೂ ಅಶುದ್ಧತೆಗಳು, ಅಥವಾ ಮತ್ತೊಂದು ರೀತಿಯಲ್ಲಿ ಹೇಳಬೇಕು ಎಂದರೆ ನಮ್ಮ ದೈನಂದಿನ ಚಟುವಟಿಕೆಗಳ ಕಾರಣದಿಂದ ನಾವು ಸೇರಿಕೊಳ್ಳುವ ಈ ಜಟಿಲತೆಗಳು ಹಾಗೂ ಅಶುದ್ಧತೆಗಳು, ಇವು ಅನಿವಾರ್ಯ. ಈಗ ನಮಗೆ ಒಂದು ಅವಕಾಶ ಸಿಕ್ಕಿದೆ. ಈ ಮುದ್ರೆಗಳು, ಈ ಗುರುತುಗಳು ನನ್ನ ಪ್ರಜ್ಞೆಯ ಆಳವಾದ ಸ್ತರದಲ್ಲಿ ಸ್ಥಿರವಾಗಿ ನೆಲೆಸಿಬಿಡುವ ಮೊದಲೇ ನಾನು ಅವುಗಳನ್ನು ಕಿತ್ತೊಗೆಯ ಬಯಸುವೆನು ಎನ್ನುವ ಅವಕಾಶ. ಸಾಮಾನ್ಯವಾಗಿ ಯಾರಾದರೂ ನಮ್ಮನ್ನು ನಿನಗೆ ಈ ಹಾಡು ಗೊತ್ತೇನು ಎಂದು ಕೇಳಿದಾಗ ನಾವು ನಮ್ಮ ಮನಸ್ಸನ್ನು ಪರಿಶೀಲಿಸಿಕೊಂಡು ನಮ್ಮ ಮನಸ್ಸಿನಲ್ಲಿ ಹುದುಗಿರುವ ಆ ಹಾಡಿನ ಎಳೆಗಳನ್ನು ಹುಡುಕಲು ಪ್ರಯತ್ನಿಸುತ್ತೇವೆ. ಈ ಮುದ್ರೆಗಳು ಸಿಕ್ಕಿದರೆ ಹೌದು, ಆ ಹಾಡು ಇದೆ, ನನಗೆ ಆ ಹಾಡು ಗೊತ್ತಿದೆ ಎನ್ನುತ್ತೇವೆ. ಆಗ ನಾನು ಬಹಳ ಬುದ್ಧಿವಂತನೆಂಬ ಭಾವನೆಯಲ್ಲಿ ವಾವ್, ಆ ಹಾಡು ನನಗೆ ಗೊತ್ತಿದೆ ಎಂದುಕೊಳ್ಳುತ್ತೇವೆ. ಅದೇ ಆ ಎಳೆ ಸಿಗದಿದ್ದರೆ ಆಗ ನಾವು ಓ ಅದು ನನಗೆ ಗೊತ್ತಿಲ್ಲ ಎನ್ನುತ್ತೇವೆ, ಅದರ ಅರಿವಿಲ್ಲದ ಹಾಗೆ ಇರುತ್ತೇವೆ. ಹೀಗೆ ನಮ್ಮೆಲ್ಲರಲ್ಲೂ ಒಂದು ಮಟ್ಟದ ಸಮಾನವಾದ ಲಕ್ಷಣಗಳಿದ್ದು ಅವುಗಳನ್ನು ನಾವು ನಮ್ಮ ಪರಸ್ಪರ ಕ್ರಿಯೆಯಲ್ಲಿ ಗುರುತಿಸುತ್ತೇವೆ. ಈ ಲಕ್ಷಣಗಳೇ ನಮ್ಮ ದಿನನಿತ್ಯದ ಜೀವನದ ನಡುವೆ ಪ್ರವೇಶಿಸುತ್ತಿರುತ್ತದೆ. ಇದು ನಮಗೆ ತಿಳಿದಿರಬಹುದು ಅಥವಾ ತಿಳಿಯದೇ ಇರಬಹುದು. ಈ ಎಲ್ಲ ಲಕ್ಷಣಗಳಿಂದ, ಹುದುಗಿ ಹೋಗಿರುವ ಮುದ್ರೆಗಳಿಂದ ಉಂಟಾಗುವ ಜಟಿಲತೆಗಳು ನಮ್ಮ ನಿರ್ಣಯದಲ್ಲಿ ಹಸ್ತಕ್ಷೇಪ ಮಾಡುತ್ತಾ ಇರುತ್ತವೆ. ನಮ್ಮಲ್ಲಿ ಪೂರ್ಣ ಸ್ಪಷ್ಟತೆ ಇಲ್ಲದೆ ಇರುವ ಕಾರಣ ನಮ್ಮ ನಿರ್ಣಯದಲ್ಲಿ ಹೆಚ್ಚು ಕಡಿಮೆ ಆಗುತ್ತಿರುತ್ತದೆ. ಇದರಿಂದಲೇ ನಮ್ಮ ದಿನನಿತ್ಯದ ಕಾರ್ಯಗಳಿಂದ ನಾವು ಬೆಳೆಸಿಕೊಳ್ಳುವ ಮುದ್ರೆಗಳನ್ನು ದಿನದ ಅಂತ್ಯದಲ್ಲಿ ತೆಗೆದುಹಾಕುವ ಈ ವಿಧಾನವನ್ನು ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತೇವೆ. ಜಟಿಲತೆಗಳನ್ನು ತೆಗೆದುಹಾಕುವುದರಿಂದ ನೀವು ಏನನ್ನು ನಿರೀಕ್ಷಿಸುವಿರಿ? ಸರಳತೆ ಅಲ್ಲವೇ? ನಾವು ಅಶುದ್ಧತೆಗಳನ್ನು ತೆಗೆದುಹಾಕುವುದರ ಸಹಜ ಪರಿಣಾಮವೆಂದರೆ ಆಂತರಿಕ ಪರಿಶುದ್ಧತೆ. ಇವೆರಡೂ, ಸರಳತೆ ಹಾಗೂ ಪರಿಶುದ್ಧತೆಗಳು, ನಮ್ಮೊಳಗೆ ಸಹಜತೆಯನ್ನುಂಟು ಮಾಡುತ್ತವೆ. ಈಗ ಈ ವಿಧಾನವು ಯಾವುದು? ಈ ಶುದ್ಧೀಕರಣವನ್ನು ನಾವು ಮಾಡುವುದು ಹೇಗೆ? ಈ 3 ದಿನಗಳ ಮಾಸ್ಟರ್ ಕ್ಲಾಸ್ಗಳಲ್ಲಿ ಪಡೆಯುವ ಪ್ರಾಣಾಹುತಿಯ ಸಹಾಯದಿಂದ ಅಥವಾ ಪ್ರಾರಂಭಿಕ ಪ್ರಕ್ರಿಯೆಯಿಂದ ನಾವು ಸಶಕ್ತರಾಗುವೆವು. ನಾವೇ ಸ್ವತಃ ಈ ಶುದ್ಧೀಕರಣವನ್ನು ಮಾಡುವ ಕ್ಷಮತೆಯನ್ನು ಪಡೆಯುತ್ತೇವೆ. ನಮಗೆ ಸಾಕಷ್ಟು ಕ್ಷಮತೆ, ಅರಿವು ಹಾಗೂ ಒಂದು ವಿಧಾನವನ್ನು ನೀಡುವುದರಿಂದ ನಾವು
ಈ ದೈನಂದಿನ ಸಂಗ್ರಹವನ್ನು ತೆಗೆದುಹಾಕಬಲ್ಲೆವು. ನಮ್ಮ ದೈನಂದಿನ ಚಟುವಟಿಕೆಗಳು ಬಹಳಷ್ಟು ಜಟಿಲತೆಗಳನ್ನು ಹಾಗೂ ಅಶುದ್ಧತೆಗಳನ್ನು ಸೃಷ್ಟಿಸಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಪ್ರಜ್ಞೆಯನ್ನು ಕಲುಷಿತಗೊಳಿಸಿಬಿಡುತ್ತವೆ. ಇದು ನಮ್ಮ ಹೃದಯ ಹಾಗೂ ಮನಸ್ಸಿನ ಮೇಲೆ ಪ್ರಭಾವ ಬೀರುವುದು. ಕೊನೆಗೆ ಇದು ನಮ್ಮ ಧ್ಯಾನದ ಸ್ಥಿತಿಯ ಮೇಲೆ ಪರಿಣಾಮ ಬೀರುವುದು. ಉದಾಹರಣೆಗೆ, ಈ ಮುದ್ರೆಗಳು ನಮ್ಮನ್ನು ಕೊನೆಯೇ ಇಲ್ಲದಂತೆ ಪುನರಾವರ್ತಿತ ವಿಚಾರಗಳಲ್ಲಿ ತೊಡಗುವಂತೆ ಮಾಡಬಲ್ಲವು. ನೀವು ದಿನದ ಸಮಯದಲ್ಲಿ ಏನನ್ನೋ ಮರೆತು ಬಿಟ್ಟಿರಿ ಅಥವಾ ಏನನ್ನೋ ಕೆಲಸವನ್ನು ಪೂರ್ಣಗೊಳಿಸಲಿಲ್ಲ ಎಂದುಕೊಳ್ಳಿ, ಅದು ಒಂದು ಸ್ತರದ ಮುದ್ರೆಗಳನ್ನು ಮೂಡಿಸುತ್ತವೆ ಹಾಗೂ ನಿದ್ದೆ ಮಾಡುವ ಮೊದಲು ಅವು ನಿಮ್ಮನ್ನು ಕಾಡುತ್ತವೆ. ಅಪೂರ್ಣ ಕಾರ್ಯಗಳು ಅಥವಾ ಮಾಡಿದ ತಪ್ಪುಗಳು ಸಹ ನಿಮ್ಮನ್ನು ಕಾಡುತ್ತವೆ. ಈ ಶುದ್ಧೀಕರಣದಲ್ಲಿ ನೆನಪಿನ ಶಕ್ತಿಯು ಹಾಳಾಗದ ರೀತಿಯಲ್ಲಿ ಅಂತಹ ವೈಫಲ್ಯತೆ ಅಥವಾ ಸಫಲತೆಗಳು ಮೂಡಿಸಿರುವ ಪ್ರಭಾವವು ಹೊರಟು ಹೋಗುತ್ತದೆ. ನಮ್ಮ ಕಾರ್ಯಗಳ ಪರಿಣಾಮ, ನಮ್ಮ ನಿಷ್ಕ್ರಿಯತೆಗಳ ಪರಿಣಾಮ, ನಮ್ಮ ಆಲೋಚನೆಗಳ ಪರಿಣಾಮ, ನಮ್ಮ ಭಾವಕಲ್ಪನೆಗಳ ಪರಿಣಾಮ ಅಥವಾ ನಮ್ಮ ಸುತ್ತಮುತ್ತ ನಡೆಯುವ ಯುದ್ಧಗಳು ಅಥವಾ ಕೆಲವು ನಿಷ್ಕಪಟ ವಿಚಾರಗಳು ಸಹ ನಮ್ಮ ಮನಸ್ಸಿನ ಮೇಲೆ ತಮ್ಮ ಪರಿಣಾಮ ಬೀರಬಲ್ಲವು. ನಾನು ಹೆಚ್ಚು ಹೆಚ್ಚು ಶುದ್ಧೀಕರಣ ಮಾಡುತ್ತಾ ಹೋದ ಹಾಗೆ ನನ್ನ ಆಂತರ್ಯವು ಹೆಚ್ಚು ಏಕಾಗ್ರವಾಗುತ್ತಿದೆ. ಅದು ವಸ್ತುಗಳ ನೈಜ ಸ್ಥಿತಿಯನ್ನು ಅರಿತುಕೊಳ್ಳುವಷ್ಟು ಪರಿಶುದ್ಧವೂ ಸರಳವೂ ಆಗುತ್ತಿದೆ ಎನ್ನುವುದು ನಿಧಾನವಾಗಿ ನಮ್ಮ ಅರಿವಿಗೆ ಬರುತ್ತದೆ. ಇದು ಅನುಭವಕ್ಕೆ ಸಂಬಂಧಪಟ್ಟ ವಿಷಯ. ಆದ್ದರಿಂದ ಈ ಕ್ರಿಯೆಯಿಂದ ನಿಮ್ಮ ಪ್ರಜ್ಞೆಯಲ್ಲಿ ಬರುವ ಬದಲಾವಣೆಯನ್ನು ನೀವೇ ಅನುಭವಿಸಬೇಕೆಂದು ನಾನು ಇಚ್ಛಿಸುತ್ತೇನೆ. ಈ ದಿನ ನಾನು ಈ ವಿಧಾನವನ್ನು ಪ್ರಾಯೋಗಿಕವಾಗಿ ಮಾಡಿ ತೋರಿಸಿ ನಿಮಗೂ ಮಾಡಿಸುವೆನು. ಸಂಸ್ಕಾರ, ಕರ್ಮಗಳು ಅಥವಾ ಗ್ರಹಿಕೆಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತೊಂದು ವಿಧಾನವೆಂದರೆ ಅವುಗಳನ್ನು ಬೀಜಗಳೊಂದಿಗೆ ಹೋಲಿಸುವುದು. ಒಂದು ಅನುಕೂಲಕರವಾದ ಸೂಕ್ತವಾದ ವಾತಾವರಣ ದೊರಕಿದಾಗ ಬೀಜಗಳಿಗೆ ಮೊಳಕೆಯೊಡೆಯುವ ಅವಕಾಶ ದೊರೆಯುತ್ತದೆ. ಈ ಬೀಜಗಳು ಮೊಳಕೆಯೊಡೆದು ನಮ್ಮ ಪ್ರಜ್ಞೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಸ್ವೇಚ್ಛೆಯಿಂದ ಬೆಳೆಯತೊಡಗಿದರೆ ಅವುಗಳ ಬೆಳವಣಿಗೆಯನ್ನು ತಡೆಯುವುದು ಕಷ್ಟವಾಗುತ್ತದೆ. ಅದೊಂದು ಅರಣ್ಯವೇ ಆಗಿಬಿಡುತ್ತದೆ. ಒಬ್ಬ ಕುಶಲಕರ್ಮಿ ಅಥವಾ ಒಬ್ಬ ಉತ್ತಮ ತೋಟಗಾರನು ಸುಂದರವಾದ ತೋಟವನ್ನು ಬೆಳೆಸಲು ಬೀಜಗಳನ್ನು ಸೂಕ್ತವಾದ ಸ್ಥಳದಲ್ಲಿ ಸೂಕ್ತವಾದ ಕಾಲದಲ್ಲಿ ಬಿತ್ತುತ್ತಾನೆ. ಅದೇ ರೀತಿಯಲ್ಲಿ ನಾವು ನಮ್ಮ ವಿಚಾರಗಳನ್ನು ಕ್ರಮಬದ್ಧಗೊಳಿಸಲು ಬಯಸುತ್ತೇವೆ, ನಮ್ಮ ಚಟುವಟಿಕೆಗಳನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಬಯಸುತ್ತೇವೆ. ಅರ್ಥಾತ್ ಬೀಜಗಳು ಒಂದು ವ್ಯವಸ್ಥಿತ ವಾತಾವರಣದಲ್ಲಿ ಸೂಕ್ತವಾದ ಸ್ಥಳಗಳಲ್ಲಿ ಬೆಳೆಯಬೇಕೆಂದು ಬಯಸುತ್ತೇವೆ. ಬೀಜಗಳನ್ನು ಎಲ್ಲೆಂದರಲ್ಲಿ ಯಾವುದೋ ಸಮಯದಲ್ಲಿ ಎಲ್ಲ ಕಡೆಯೂ ಬೆಳೆಯಲು ಬಿಟ್ಟರೆ ಅದೊಂದು ಅರಣ್ಯವಾಗಿ ಬಿಡುತ್ತದೆ. ಅದೇ ರೀತಿ ವಿಚಾರಗಳನ್ನು, ಕಲ್ಪನೆಗಳನ್ನು ನಿಯಂತ್ರಣವಿಲ್ಲದೆ, ಅರಿಕೆಯಿಲ್ಲದೆ, ಸ್ಫೂರ್ತಿ ಇಲ್ಲದೆ, ಸರಿಮಾರ್ಗದಲ್ಲಿ ಬಳಸದಿದ್ದರೆ ಅದು ಒಂದು ಅಸ್ತವ್ಯಸ್ತ ಜೀವನವನ್ನು ನಿರ್ಮಿಸುತ್ತದೆ. ಶುದ್ಧೀಕರಣದ ವಿಧಾನವು ಇವೆಲ್ಲವನ್ನು ಕ್ರಮಬದ್ಧಗೊಳಿಸುವುದರಲ್ಲಿ ಸಹಾಯ ಮಾಡುತ್ತದೆ. ಇದು ನಮ್ಮ ಪ್ರಜ್ಞೆಯ ಅತ್ಯಂತ ಆಳವಾದ ಸ್ತರದಲ್ಲಾಗಲಿ ಅಥವಾ ಸ್ಥೂಲ ಸ್ತರದಲ್ಲಾಗಲಿ ಇರುವ ಕೆಲವು ಮುದ್ರೆಗಳನ್ನು ತೆಗೆದುಹಾಕುವುದು ಮಾತ್ರವಲ್ಲದೆ ಸರಿಯಾದ ಆಯ್ಕೆ ಮಾಡುವಂತೆ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ನಮ್ಮನ್ನು ಪ್ರೇರೇಪಿಸುತ್ತದೆ. ಈ ಕ್ರಿಯೆಯನ್ನು ನಾವು ಮನೆಗೆ ಹಿಂತಿರುಗಿದ ತಕ್ಷಣ ಮಾಡುವುದು ಬಹಳ ಒಳ್ಳೆಯದು. ನಾನೊಬ್ಬ ನಿವೃತ್ತ ಔಷಧ ತಜ್ಞ. ನಾನು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಕೆಲಸ ಮಾಡಿ ಹಿಂತಿರುಗುವ ವೇಳೆಗೆ ಸುಮಾರು ರಾತ್ರಿ 8 ಗಂಟೆಯಾಗುತ್ತಿತ್ತು. ಸುಮಾರು 8:15 ವೇಳೆಗೆ ನನ್ನ ರೂಮಿನಲ್ಲಿ ಕುಳಿತು ಈ ಅತ್ಯದ್ಭುತವಾದ ಶುದ್ಧೀಕರಣದ ಕ್ರಿಯೆಯನ್ನು ಮಾಡುತ್ತಿದ್ದೆ. ಅದು ನನಗೆ ನನ್ನ ಶಕ್ತಿಯನ್ನು ಹಿಂದಿರುಗಿ ಪಡೆದು ಹೊಸ ಚೈತನ್ಯ ಪಡೆಯುವುದರಲ್ಲಿ ಸಹಾಯ ಮಾಡುತ್ತಿತ್ತು, ನನ್ನನ್ನು ಮತ್ತಷ್ಟು ಶಾಂತಗೊಳಿಸುತ್ತಿತ್ತು. ನಾನು ಶುದ್ಧೀಕರಣವನ್ನು ಮಾಡಿಕೊಳ್ಳದಿದ್ದರೆ ಅದೇ ಹತಾಶೆ ತುಂಬಿದ, ಗಲಿಬಿಲಿಗೊಂಡ ಮನಸ್ಸಿನಿಂದ ಕಲುಷಿತಗೊಂಡ ಪ್ರಜ್ಞೆಯೊಡನೆ ನಾನು ಕುಟುಂಬದ ಜೊತೆ ವ್ಯವಹರಿಸುತ್ತಿದ್ದೇನೆ ಎಂದು ನನಗೆ ಅನಿಸುತ್ತಿತ್ತು.
ಕಿರಿಕಿರಿಗೊಂಡ ಸ್ಥಿತಿಯಲ್ಲಿ ನೀವು ಮನೆಗೆ ಹಿಂತಿರುಗಿ ಮನೆಯವರೊಡನೆ ವ್ಯವಹರಿಸುವುದನ್ನು ಕಲ್ಪಿಸಿಕೊಳ್ಳಿ. ನೀವು ಸರಳವಾದ ಈ ಶುದ್ಧೀಕರಣದ ಕ್ರಿಯೆಯಿಂದ ಅದನ್ನು ತೆಗೆದುಹಾಕಬಲ್ಲಿರಾದರೆ ಎಷ್ಟೊಂದು ಹಿತವಾಗಿರುವುದಲ್ಲವೇ. ಈ ದಿನ ನಾವು ಈ ಶುದ್ಧೀಕರಣವನ್ನು 10 ನಿಮಿಷಗಳ ಕಾಲ ಮಾಡೋಣ. ಆದರೆ ಮುಂದೆ ನಿಮ್ಮ ದೈನಂದಿನ ಜೀವನದಲ್ಲಿ ನೇರವಾದ ಪರಿಣಾಮವನ್ನು ಹೊಂದಲು ನೀವು ಇದನ್ನು ಕನಿಷ್ಠ 20 ನಿಮಿಷಗಳ ಕಾಲವಾದರೂ ಮಾಡಬೇಕೆಂದು ನಾನು ಬಯಸುತ್ತೇನೆ. ನಿಮ್ಮ ಬಳಿ ಹೆಚ್ಚಿನ ಸಮಯವಿದ್ದರೆ ಅದನ್ನು 30 ನಿಮಿಷಗಳವರೆಗೆ ಹೆಚ್ಚಿಸಿ. ಆದರೆ ಒಮ್ಮೆಗೆ ಇದನ್ನು 30 ನಿಮಿಷಗಳಿಗಿಂತ ಹೆಚ್ಚು ಮಾಡುವುದು ಬೇಡ ಎಂಬುದು ನನ್ನ ಸಲಹೆ. ಈಗ ಶುದ್ಧೀಕರಣ ಕ್ರಿಯೆಯನ್ನು ಪ್ರಾರಂಭಿಸೋಣ. ಇದನ್ನು ಮಾಡುವ ವಿಧಾನ ಹೀಗಿದೆ. ಧ್ಯಾನದಂತೆ ನಾವು ನಮ್ಮ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಳ್ಳುತ್ತೇವೆ. ನಮ್ಮ ಗಮನ ಶರೀರದ ಹಿಂಭಾಗದ ಕಡೆ ಇರಲಿ, ಅಂದರೆ ತಲೆಯ ಹಿಂಭಾಗದಿಂದ ಬೆನ್ನಿನ ಕೆಳ ಮೂಳೆಯವರೆಗಿನ ಭಾಗ, ಎರಡೂ ಭುಜಗಳನ್ನು ಸಹ ಸೇರಿಸಿ ಇಡೀ ಹಿಂಭಾಗ. ಈಗ ನಾವು ಎಲ್ಲ ಜಟಿಲತೆಗಳು ಹಾಗೂ ಅಶುದ್ಧತೆಗಳು ಹೊರಟು ಹೋಗುತ್ತಿವೆ ಎಂದು ಆಲೋಚಿಸೋಣ. ಇದು ಒಂದು ರೀತಿಯ ಸಂಕಲ್ಪ, ಅದು ಹಾಗೆ ಆಗುತ್ತಿದೆ ಎನ್ನುವ ಸಂಕಲ್ಪ. ಜಟಿಲತೆಗಳು ಹಾಗೂ ಅಶುದ್ಧತೆಗಳು ಹೊರಟು ಹೋಗುತ್ತಿವೆ. ಎಲ್ಲಿಂದ? ಹಿಂಭಾಗದಿಂದ, ತಲೆಯ ಹಿಂಭಾಗದಿಂದ ಬೆನ್ನು ಮೂಳೆಯವರೆಗೆ. ಅದನ್ನು ಕಲ್ಪಿಸಿಕೊಳ್ಳಿ, ಅವು ಹಿಂಭಾಗದಿಂದ ಹೊರಟು ಹೋಗುತ್ತಿವೆ ಎಂದು ಆಲೋಚಿಸಿ. ಹೇಗೆ? ಅವು ಹೊಗೆಯ ರೂಪದಲ್ಲಿ ಹೊರಟು ಹೋಗುತ್ತಿವೆ ಎಂದು ಆಲೋಚಿಸಿ. ಈ ಪ್ರಕ್ರಿಯೆಯ ಮೂಲಕ ನಾವು ಏನು ಮಾಡುತ್ತಿದ್ದೇವೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ. ನಾವು ಕೇವಲ ಒಂದು ಸಂಕಲ್ಪ ಮಾಡುತ್ತಿದ್ದೇವೆ, ಅಥವಾ ಎಲ್ಲ ಜಟಿಲತೆಗಳು ಹಾಗೂ ಅಶುದ್ಧತೆಗಳು ನನ್ನ ಬೆನ್ನಿನ ಹಿಂಭಾಗದಿಂದ ಹೊಗೆಯ ರೂಪದಲ್ಲಿ ಹೊರಟು ಹೋಗುತ್ತಿವೆ ಎನ್ನುವ ಒಂದು ಸೂಚನೆ ನೀಡುತ್ತಿದ್ದೇವೆ. ಈ ಪ್ರಕ್ರಿಯೆಯನ್ನು ಮುಂದುವರಿಸಿ. ನಿಮಗೆ ಇದಿಷ್ಟು ಸ್ಪಷ್ಟವಾಗಿದ್ದರೆ ಮುಂದುವರೆದು ಈ ಪ್ರಕ್ರಿಯೆಯನ್ನು ತೀವ್ರಗೊಳಿಸಿರಿ. ಈಗ ನಿಧಾನವಾಗಿ ಈ ಶುದ್ಧೀಕರಣ ಪ್ರಕ್ರಿಯೆಯ ಮುಂದಿನ ಅಂಶವನ್ನು ಸೇರಿಸೋಣ. ಮೇಲಿನಿಂದ ಪ್ರಕಾಶವು ಇಳಿದು ಬರುತ್ತಿದೆ ಹಾಗೂ ಅದು ನಿಮ್ಮ ಶರೀರವನ್ನು ಮುಂಭಾಗದಿಂದ ಪ್ರವೇಶಿಸುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಅದು ನಿಮ್ಮ ಇಡೀ ಶರೀರದ ಮೂಲಕ ಹರಿಯುತ್ತಿದೆ ಹಾಗೂ ನಿಮ್ಮ ಹಿಂಭಾಗದಿಂದ ಹೊರಟು ಹೋಗುವುದರ ಮೂಲಕ ಜಟಿಲತೆಗಳು ಹಾಗೂ ಅಶುದ್ಧತೆಗಳು ತೆಗೆದುಹಾಕುವುದರಲ್ಲಿ ನಮಗೆ ಸಹಾಯ ಮಾಡುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಜಟಿಲತೆಗಳು ಹಾಗೂ ಅಶುದ್ಧತೆಗಳು ತೆಗೆದುಹಾಕುವುದರಿಂದ ಉಂಟಾಗಿರುವ ನಿರ್ವಾತವನ್ನು ತುಂಬುವುದರಲ್ಲಿ ಈ ಪ್ರಕಾಶವು ನನಗೆ ಸಹಾಯ ಮಾಡುತ್ತಿದೆ.
ಶುದ್ಧೀಕರಣದ ಅಂತ್ಯದಲ್ಲಿ ಸಾಮಾನ್ಯವಾಗಿ ನಾವು ಒಂದು ದೃಢವಾದ ಸೂಚನೆಯನ್ನು ಕೊಟ್ಟುಕೊಳ್ಳುತ್ತೇವೆ. ಎಲ್ಲ ಜಟಿಲತೆಗಳು ಹಾಗೂ ಅಶುದ್ಧತೆಗಳು ಹೊರಟು ಹೋಗಿವೆ ಹಾಗೂ ಈಗ ನಾನು ಹೆಚ್ಚು ಸರಳವೂ ಹಾಗೂ ಶುದ್ಧವೂ ಆಗಿದ್ದೇನೆ. ಈಗ ಶುದ್ಧೀಕರಣವು ಮುಗಿದಿದೆ. ನೀವೆಲ್ಲರೂ ಗಮನಿಸಿದ್ದನ್ನು ಬರೆಯಬೇಕೆಂದು ನಾನು ಬಯಸುತ್ತೇನೆ. ಶುದ್ಧೀಕರಣದ ನಂತರ ನಿಮಗೆ ಹೇಗೆ ಅನಿಸುತ್ತಿದೆ? ಈ ಅನುಭವವು ಧ್ಯಾನದ ಅನುಭವದಿಂದ ಯಾವ ರೀತಿಯಲ್ಲಿ ಬೇರೆಯಾಗಿತ್ತು? ಈ ಪ್ರಕ್ರಿಯೆ ಹಾಗೂ ಅದರ ಪರಿಣಾಮದಲ್ಲಿ ವ್ಯತ್ಯಾಸವನ್ನು ಗುರುತಿಸಲು ಇದನ್ನು ಒಂದು ವಿಜ್ಞಾನಿಯು ಮಾಡುವಂತೆ ನೀವು ಗಮನ ನೀಡಬೇಕೆಂದು ನಾನು ಬಯಸುತ್ತೇನೆ. ಇಂದು ಈ 10 ನಿಮಿಷಗಳ ಕಾಲ ಶುದ್ಧೀಕರಣದ ನಂತರ ನಿನ್ನೆ ಧ್ಯಾನ ಮಾಡಿದ ರೀತಿಯಲ್ಲಿಯೇ ಧ್ಯಾನ ಮಾಡೋಣ.
ನಿಮ್ಮಲ್ಲಿ ಯಾರಾದರೂ ಈ ದಿನ ಮೊದಲ ಬಾರಿಗೆ ನಮ್ಮೊಡನೆ ಸೇರಿದ್ದರೆ, ನಿನ್ನೆಯ ಮಾಸ್ಟರ್ ತರಗತಿಯಲ್ಲಿ ಭಾಗವಹಿಸದೇ ಇದ್ದರೆ ಅವರು ಮತ್ತೆ ಆ ತರಗತಿಯಲ್ಲಿ ಭಾಗವಹಿಸಬಹುದು. ಅದು ಇನ್ನೂ ಲಭ್ಯವಿದೆ. ಹೇಗೆ ಧ್ಯಾನ ಮಾಡಬೇಕೆಂಬುದನ್ನು ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ, ಕಣ್ಣುಗಳನ್ನು ಹಗುರವಾಗಿ ಮುಚ್ಚಿಕೊಂಡು ದೈವಿ ಪ್ರಕಾಶದ ಮೂಲವು ನನ್ನ ಹೃದಯದೊಳಗೆ ಈಗಾಗಲೇ ಇದೆ ಮತ್ತು ಅದು ನನ್ನ ಗಮನವನ್ನು ಒಳಗೆ ಸೆಳೆಯುತ್ತಿದೆ ಎಂದು ಯೋಚಿಸಿರಿ. ನಾನು ಈ ದಿನ ಮತ್ತೆ ನಿಮಗೆ ಪ್ರಾಣಾಹುತಿ ನೀಡುವೆ. ಮತ್ತೆ ಮೊದಲು ಕುಳಿತ ಹಾಗೆ 15 ಅಥವಾ 20 ನಿಮಿಷಗಳ ಕಾಲ ಕುಳಿತುಕೊಳ್ಳಿ. ಅಂತ್ಯದಲ್ಲಿ ನಾನು ದಟ್ಸ್ ಆಲ್ ಎನ್ನುವೆನು.
ದಟ್ಸ್ ಆಲ್. ನಮಗೆ ಹೇಗೆ ಅನಿಸಿತು ಎನ್ನುವುದನ್ನು ಗಮನಿಸಿ ನಮ್ಮ ಅನುಭವವನ್ನು ಬರೆದಿಟ್ಟುಕೊಳ್ಳೋಣ. ಮೊದಲು ಶುದ್ಧೀಕರಣ. ಶುದ್ಧೀಕರಣದಲ್ಲಿ ಮುದ್ರೆಗಳನ್ನು ತೆಗೆಯಲು ಪ್ರಯತ್ನಿಸುವಾಗ ನಾವು ಏನನ್ನು ಸ್ವಚ್ಛಗೊಳಿಸುತ್ತಿದ್ದೇವೆ ಅಥವಾ ನಾವು ಯಾವುದನ್ನು ತೆಗೆಯಲು ಪ್ರಯತ್ನಿಸುತ್ತಿದ್ದೇವೆ ಎನ್ನುವುದರ ಬಗ್ಗೆ ಆಲೋಚಿಸುವುದು ಬೇಡ. ಅದು ಒಂದು ರೀತಿ ವ್ಯಾಕ್ಯೂಮ್ ಕ್ಲೀನರ್ನಿಂದ ಸ್ವಚ್ಛಗೊಳಿಸುವ ಹಾಗೆ. ಒಂದು ಕೊಠಡಿಯನ್ನು ವ್ಯಾಕ್ಯೂಮ್ ಕ್ಲೀನರ್ನಿಂದ ಸ್ವಚ್ಛಗೊಳಿಸುವಾಗ ನಿರ್ದಿಷ್ಟವಾಗಿ ಓ ನಾನು ಕಸವನ್ನು ತೆಗೆದುಹಾಕುತ್ತೇನೆ, ಈ ಕಾಗದ ತುಂಡನ್ನು ಎಸೆಯುತ್ತೇನೆ ಎಂದು ಆಲೋಚಿಸುವುದಿಲ್ಲ. ಒಂದೇ ಬಾರಿಗೆ ನಮಗೆ ಎದುರಾಗುವ ಎಲ್ಲವನ್ನೂ ತೆಗೆದುಹಾಕುತ್ತೇವೆ. ನೀವು ತೆಗೆದುಹಾಕಬೇಕೆಂದಿರುವ ನಿರ್ದಿಷ್ಟವಾದ ವಿಚಾರದ ಕಡೆ ಗಮನ ಕೊಡುವುದರಿಂದ ಆ ಮುದ್ರೆಯು ಇನ್ನೂ ಹೆಚ್ಚು ಗಾಢವಾಗುವುದು. ಆದ್ದರಿಂದ ಹಾಗೆ ಮಾಡಬೇಡಿ. ಒಬ್ಬ ವಿಜ್ಞಾನಿಯು ಮಾಡುವಂತೆ ನಾವು ಪ್ರತಿಯೊಂದು ಹಂತದಲ್ಲಿಯೂ ಗಮನಿಸಬೇಕು. ಅದರಲ್ಲೂ ಮುಖ್ಯವಾಗಿ ನಾನು ಧ್ಯಾನ ಅಥವಾ ಶುದ್ಧೀಕರಣ ಮಾಡುವ ಮೊದಲು ನನ್ನ ಆಂತರಿಕ ಸ್ಥಿತಿ ಹೇಗಿತ್ತು ಹಾಗೂ ಅದು ಮುಗಿದ ಮೇಲೆ ಹೇಗಿದೆ ಎಂಬುದಕ್ಕೆ ಹೆಚ್ಚಿನ ಗಮನ ಕೊಡಬೇಕು. ಇದೇ ಹೋಲಿಕೆ. ಶುದ್ಧೀಕರಣದ ಸಮಗ್ರ ಉದ್ದೇಶವು ನಮ್ಮ ಹೃದಯದೊಡಗಿನ ಆಂತರಿಕ ಸಂಪರ್ಕವನ್ನು ಶೋಷಿಸುವುದು. ಬೆಳಗಿನ ಧ್ಯಾನದಲ್ಲಿ ಸಾಧಿಸಿದ ಸಂಪರ್ಕವನ್ನು ಹೇಗಾದರೂ ಮತ್ತಷ್ಟು ದೃಢಗೊಳಿಸಿಕೊಳ್ಳಬೇಕು, ಏಕೆಂದರೆ ಆ ಸಂಪರ್ಕವು ಜಟಿಲತೆಗಳು ಹಾಗೂ ಅಶುದ್ಧತೆಗಳ ಕಾರಣದಿಂದ ದುರ್ಬಲವಾಗಿ ಬಿಟ್ಟಿರುತ್ತದೆ. ಈಗ ಅವುಗಳನ್ನು ತೆಗೆದುಹಾಕಿ ಮತ್ತೆ ಸಂಪರ್ಕವನ್ನು ದೃಢಪಡಿಸಿಕೊಳ್ಳುತ್ತೇವೆ. ನಾವು ದಿನವನ್ನು ಬೆಳಗಿನ ಧ್ಯಾನದಿಂದ ಪ್ರಾರಂಭಿಸುವೆವು, ಆದರೆ ಸೂರ್ಯಾಸ್ತದ ವೇಳೆಗೆ ಸಂಜೆಗೆ ನಾವು ಎಷ್ಟೊಂದು ಸಂಗ್ರಹಿಸಿಕೊಳ್ಳುವೆವು ಎಂದರೆ ಅವುಗಳನ್ನು ಶುದ್ಧೀಕರಣದಿಂದ ತೆಗೆದುಹಾಕಬೇಕಾದ ಅವಶ್ಯಕತೆ ಇರುತ್ತದೆ. ಇದು ನಮ್ಮ ಧ್ಯಾನವನ್ನು ಸುಲಭಗೊಳಿಸುತ್ತದೆ. ಆದ್ದರಿಂದ ಒಂದು ರೀತಿಯಲ್ಲಿ ಇವೆರಡೂ ಒಂದಕ್ಕೊಂದು ಪೂರಕವಾಗಿರುತ್ತವೆ. ನಾನು ಧ್ಯಾನ ಮಾಡಿದಾಗ ಶಕ್ತಿಯನ್ನು ಪಡೆಯುತ್ತೇನೆ. ಇದು ಯಾವ ರೀತಿ ಎಂದರೆ, ನಿಮ್ಮ ಬಳಿ ಒಂದು ಫೆರಾರಿ ಕಾರು ಇದೆ, ಆದರೆ ಅದು ಕೆಸರಿನಲ್ಲಿ ಹೂತು ಹೋಗಿದೆ. ಆಗ ನೀವು ಏನು ಮಾಡುವಿರಿ? ಅದು ಶಕ್ತಿಯುತವಾದ ಇಂಜಿನ್ ಉಳ್ಳ ಕಾರು, ಆದರೆ ಅದು ನಿಷ್ಪ್ರಯೋಜಕ. ಕೆಸರಿನಲ್ಲಿ ಹೂತು ಹೋಗಿದೆ. ಒಂದು ಸೊಗಸಾದ ರಸ್ತೆ ಇರಬಹುದು, ಆದರೆ ಫೆರಾರಿ ಎಂಜಿನ್ ಇಲ್ಲದಿರಬಹುದು. ಆದ್ದರಿಂದಲೇ ನಾವು ಸೊಗಸಾದ ರಸ್ತೆಗಳು ಹಾಗೂ ಅದ್ಭುತ ವಾಹನಗಳು ಜೊತೆಯಾಗಿಯೇ ಸಿಗಲೆಂದು ಬಯಸುತ್ತೇವೆ. ಇದೇ ನಮ್ಮ ಆಂತರಿಕ ಸ್ಥಿತಿಗೂ ಅನ್ವಯಿಸುತ್ತದೆ. ನಮ್ಮೊಳಗೆ ಮಹಾನ್ ಆತ್ಮವಿದೆ, ಆದರೆ ಅದು ನಾವು ಸಂಗ್ರಹಿಸಿರುವ ಕೊಳಕಿನ ಸಂಕೋಲೆಯಲ್ಲಿ ಬಂಧಿತವಾಗಿದ್ದರೆ ಆ ಸಂಕೋಲೆಯನ್ನು ನಾವು ಕಿತ್ತೊಗೆಯಬೇಕು. ಜಟಿಲತೆಗಳನ್ನು ಹಾಗೂ ಅಶುದ್ಧತೆಗಳನ್ನು ತೆಗೆದುಹಾಕುವುದರ ಪ್ರಾಮುಖ್ಯತೆ ಎಂದರೆ ಇದೆ. ನನ್ನ ಆಶಯ ಮತ್ತು ನನ್ನ ವಿನಂತಿ ಏನೆಂದರೆ, ನೀವೆಲ್ಲರೂ ಈ ದೈನಂದಿಕ ಶುದ್ಧೀಕರಣದ ಪ್ರಯೋಜನವನ್ನು ಪಡೆದುಕೊಳ್ಳಿ. ನೀವು ಎಷ್ಟು ಶ್ರದ್ಧೆಯಿಂದ ಮಾಡುವಿರೋ ಅಷ್ಟು ಹೆಚ್ಚಾಗಿ ನಾವು ಲಾಭ ಪಡೆದುಕೊಳ್ಳುವಿರಿ. ಈ ದಿನದ ತರಗತಿಯಲ್ಲಿ ನನ್ನೊಳಗೆ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ನಿಮ್ಮನ್ನು ನಾಳೆ ಭೇಟಿಯಾಗುವನೆಂದು ಆಶಿಸುತ್ತೇನೆ. ನಾಳೆ ನಮ್ಮ ಅಂತರಾತ್ಮದೊಡನೆ ಸಂಪರ್ಕ ಸಾಧಿಸುವುದು ಹೇಗೆ ಎನ್ನುವುದನ್ನು ಕಲಿಯೋಣ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ನೀವು ಇಂದಿನ ಅನುಭವ ಧ್ಯಾನವನ್ನು ಉತ್ತೇಜಿಸಲು ನೆರವಾಗುವುದಾಗಿ ಕಂಡುಕೊಂಡಿದ್ದೀರೆಂದು ನಂಬಿರುತ್ತೇವೆ. ನಾಳೆ ತರಗತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಎದುರು ನೋಡುತ್ತಿದ್ದೇವೆ. ನಾವು ನಮ್ಮ ಆಂತರ್ಯದಲ್ಲಿರುವ ನಮ್ಮ ಮೂಲದೊಂದಿಗೆ ಸಂಪರ್ಕಿಸಿಕೊಳ್ಳುವುದರ ಮೂಲಕ ನಮ್ಮ ಸಾಧನೆಯನ್ನು ಮುಂದುವರಿಸುತ್ತೇವೆ. ಅದರೊಂದಿಗೆ ನಾವು ಇನ್ನಿಷ್ಟು ಆಳವಾದ ಸಂಬಂಧವನ್ನು ಸಂಯೋಜಿಸಬಹುದು. ನಾವು ದಾಜಿಯವರೊಂದಿಗೆ ನಮ್ಮ ಧ್ಯಾನ ಪದ್ಧತಿಯನ್ನು ಮುಂದುವರಿಸುತ್ತೇವೆ. ನಿಮ್ಮನ್ನು ಮತ್ತೆ ಭೇಟಿಯಾಗುವುದನ್ನು ನಿರೀಕ್ಷಿಸುತ್ತೇವೆ.